ಸರ್, ನೀವು ವ್ಯಾಕ್ಸಿನ್ ತಗೊಂಡಿಲ್ಲ? ಇಲ್ಲ, ತಗೊಂಡಿಲ್ಲ ಸರ್. ನೀವು ವ್ಯಾಕ್ಸಿನ್ ತಗೊಂಡಿಲ್ಲ, ಇಷ್ಟು ಜನ ಪೇಷಂಟ್ಗಳು ಮುಖಾಮುಖಿ ಆಗ್ತೀರಾ, ಮೂರನೇ ವೇವ್ ಬಂದಿದೆ, ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಮತ್ತು ಇದ್ರ ಬಗ್ಗೆ ತುಂಬ ನೀಟಾಗಿ ತಿಳ್ಕೊಂಡಿರೋ, ಆ್ಯಸ್ ಎ ಡಾಕ್ಟರ್ ಆಗಿ ಎಲ್ಲವೂ ಗೊತ್ತಿದೆ. ಇದು ಜನರಿಗೆ ಇದನ್ನು ನಿಜವಾಗ್ಲೂ ಅರ್ಥ ಆಗಬೇಕು, ಇದರ ರಿಯಾಲಿಟಿ ಏನು ಅಂತ ಹೇಳ್ಬಿಟ್ಟು. ಬಟ್ ಜನ ಇವತ್ತು ಹೇಳಿದ್ರು ಯಾವುದೋ ಒಂದು ಭಯಕ್ಕೆ ಬಿದ್ದಿದಾರಲ್ಲ, ಏನು ಹೇಳ್ತೀರಾ ವ್ಯಾಕ್ಸಿನ್ ಬಗ್ಗೆ ಆಗಲಿ ಅಥವಾ ಅದನ್ನು ತಗೊಳ್ಳೋರ ಬಗ್ಗೆ ಆಗಲಿ, ಭಯದ ಬಗ್ಗೆ? ವ್ಯಾಕ್ಸಿನ್ ಬಗ್ಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಇದೆ. ಸೊ ವ್ಯಾಕ್ಸಿನ್ ಬಗ್ಗೆ ನಾನು ಒಂದು ವರ್ಷದ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ. ಇನ್ನು ವ್ಯಾಕ್ಸಿನೇಷನ್ ಬರೋದಕ್ಕಿಂತ ಮುಂಚೆನೆ ಒಂದು 3-4 ತಿಂಗಳು ಮುಂಚೆನೇ ಒಂದು ವಿಡಿಯೋ ಮಾಡಿ, ವ್ಯಾಕ್ಸಿನ್ ಅಂದರೆ ಏನು, ಅದು ಅವಶ್ಯಕತೆ ಇದೆಯಾ, ಇದೆಲ್ಲದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಒಂದಲ್ಲ 2 ವಿಡಿಯೋ ಮಾಡಿದ್ದೆ. ನೋಡಿ, ವ್ಯಾಕ್ಸಿನ್ ಅನ್ನೋದು ಏನಂತಂದರೆ ವೀಕ್ ಆ್ಯಂಟಿಜನ್, ಒಂದು ವೈರಸ್ ಸತ್ತೋಗಿರೋ ಒಂದು ವೈರಸ್ಸನ್ನು ಸಾಯಿಸ್ಬಿಟ್ಟು ಅದರಲ್ಲೊಂದು ಅದರೊಂದು ತುಕುಡನ್ನು, ಒಂದು ಫ್ರ್ಯಾಗ್ಮೆಂಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಕೆಮಿಕಲ್ಸನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೇಹದಲ್ಲಿ ಇಂಜೆಕ್ಟ್ ಮಾಡ್ತಾರೆ. ನಾನು ಪ್ರತಿದಿನ ಲೈವ್ ವೈರಸ್, ಬದುಕಿರತಕ್ಕಂಥ ವೈರಸ್ ಜೊತೆಗೆ ಒಡೆದಾಡೋಂಥ ಸತ್ತು ವೈರಸ್ ನನಗೆ ಬೇಕಾಗಿಲ್ಲ. ವ್ಯಾಕ್ಸಿನೇಷನ್ ಅನ್ನೋದು ಒಂದು ಸತ್ತು ವೈರಸ್ಸು, ಸತ್ತು ವೈರಸ್ ಜೊತೆಗೆ ಓಡಾಡೋ ಒಂದು ಪ್ರಸಂಗನೇ ಬರೋದಿಲ್ಲ. ಯಾಕಂದರೆ ಪ್ರತಿದಿನ ನಾನು ಲೈವ್ ವೈರಸ್ ಬದುಕಿರ್ತಕ್ಕಂಥ ಜೊತೆಗೆ ಒಡೆದಾಡ್ತಿರೋದ್ರಿಂದ ವ್ಯಾಕ್ಸಿನೇಷನ್ನು ಒಬ್ಬ ಇನ್ಫೆಕ್ಟ್ ಆಗಿರೋ ಪೇಷೆಂಟ್ಸ್ಗೆ, ಎಕ್ಸ್ಪೋಸ್ ಆಗಿರೋಂಥ ವ್ಯಕ್ತಿಗಳಿಗೆ ವ್ಯಾಕ್ಸಿನೇಷನ್ ಅವಶ್ಯಕತೆ ಇರಲ್ಲ. ನೋಡಿ, ಇದೊಂದು ಸತ್ಯ, ಯಾವೊಂದು ಕಂಪ್ನಿಗಳು ಹೇಳೋದಿಲ್ಲ. ಟಿ ಬಿ ಆಗಿದ್ದವರಿಗೆ BCG ವ್ಯಾಕ್ಸಿನೇಷನ್ ಆಗ್ತಾರೆ ಇವರು? ಇಲ್ಲ. ಹಾಗೆ ಬೇರೆ ಇದು ಅಂತಲ್ಲ, ಯಾವುದೇ ಒಂದು ಕಾಯಿಲೆ ಅಂತ ತೊಗೊಳ್ತಾ ಹೋಗಿ ನೀವು, ಆ ಇನ್ಫೆಕ್ಷನ್ ಆಗಿದ್ದವಂಥವ್ರಿಗೆ ವ್ಯಾಕ್ಸಿನೇಷನ್ ಕೊಡೋದಿಲ್ಲ. ಅದು ಎಕ್ಸ್ಪೋಸ್ ಆಗಿ ಇನ್ಫೆಕ್ಷನ್ ಆದಮೇಲೆ ಆ್ಯಂಟಿಬಾಡೀಸ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ವ್ಯಾಕ್ಸಿನೇಷನ್ನ ಕೊಡೋದಿಲ್ಲ. ವ್ಯಾಕ್ಸಿನೇತಿ ಈಗ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾರೆ, ಯಾವಾಗ ಹುಟ್ಟಿದ ಮಕ್ಕಳಲ್ಲಿ 1 ವರ್ಷದಲ್ಲಿ 1.5 ವರ್ಷದಲ್ಲಿ ಎಲ್ಲ ಈ ವ್ಯಾಕ್ಸಿನೇಷನ್ನ ಮುಗಿಸ್ತಾರೆ. ಯಾಕಂದರೆ ಆವಾಗ ಇನ್ನೂ ಎಕ್ಸ್ಪೋಜರ್ ಆಗಿರಲ್ಲ. ಹಾಗಾಗಿ ಎಕ್ಸ್ಪೋಸ್ ಆಗದೇ ಇದ್ದಂಥವ್ರಿಗೆ ಮಾತ್ರ ಇದು ವ್ಯಾಕ್ಸಿನೇಷನ್ ಅನ್ನೋದು ಯೂಸ್ ಆಗುತ್ತೆ. ಅದನ್ನು ಬಿಟ್ಟು ಎಕ್ಸ್ಪೋಸ್ ಆಗಿದ್ವಿ, ನಮಗೆ ನೆಗಡಿ ಜ್ವರ ಕೆಮ್ಮು ಬಂದಿತ್ತು, ವೈರಲ್ ಇನ್ಫೆಕ್ಷನ್ ಆಗಿತ್ತು ಅನ್ನೋರಿಗೆ ಇದು 100% ಇದು ವ್ಯಾಕ್ಸಿನೇಷನ್ ಅನ್ನೋದು ಯಾವುದೇ ರೀತಿ ಕೆಲಸ ಮಾಡಲ್ಲ. ಇಟ್ಸ್ ಯೂಸ್ಲೆಸ್. ಯೂಸ್ ಅಂತ ಬಂದಾಗ ಇಟ್ಸ್ ಯೂಸ್ಲೆಸ್. ಬಟ್ ಅದರ ಜೊತೆಗೆ ಏನಾಗುತ್ತೆ, ಇದು ಕೆಮಿಕಲನ್ನು ಮಿಕ್ಸ್ ಮಾಡಿರೋದ್ರಿಂದ ವ್ಯಾಕ್ಸಿನ್ ಅನ್ನೋದ್ರಲ್ಲಿ ಅದು ಒಂದು ಮೆಡಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅದೊಂದು ಎನಿ ಮೆಡಿಸಿನ್ ಅಂತ ಹೇಳಿದಾಗ ನಾನು ಪಾಯ್ಸನ್ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಪ್ರತಿಯೊಬ್ಬರು ಇನ್ಫೆಕ್ಟ್ ಆಗಿರ್ತಾರೆ. ಹಾಗೆ ಯಾರ್ಯಾರು ಇನ್ಫೆಕ್ಟ್ ಆಗಿದ್ದಾರೆ ಅವರಲ್ಲಿ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ, ಅಂದರೆ ಯೂಸ್ ಇಲ್ಲ ಒಂದು. ಎರಡನೇದಾಗಿ ಯೂಸ್ ಇಲ್ಲದೇ ಇದ್ದಾಗಲೂ ತೊಗೊಂಡಾಗ ನಾವು ಒಂದು ಮೆಡಿಸಿನ್ ಆಗಿಬಿಟ್ಟು ನಮ್ಮ ದೇಹಕ್ಕೆ ತೊಂದರೆ ಮಾಡೋ ಒಂದು ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ನಾನು ನನ್ನ ಹೆಲ್ತ್ ಚೆನ್ನಾಗಿದೆ, ಆಮೇಲೆ ಇಮ್ಯುನಿಟಿ ಅಂತ ಹೇಳ್ತಾರೆ, ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಇಮ್ಯುನಿಟಿ ಬರುತ್ತೆ ಅಂತೇಳಿ, ಎಂಥ ಹುಚ್ಚ ಸ್ಟೇಟ್ಮೆಂಟ್ ಇದು ಅಂತಂದರೆ, ವ್ಯಾಕ್ಸಿನ್ಗೂ ಇಮ್ಯುನಿಟಿಗೂ ಸಂಬಂಧನೇ ಇಲ್ಲ. ಅದೊಂದು ಡೆಡ್ ವೈರಸ್ ಹೇಗೆ ಇಮ್ಯುನಿಟಿ ಕೊಡ್ಲಿಕ್ಕೆ ಸಾಧ್ಯ ನಿಮಗೆ? ಅದೊಂದು ಆ್ಯಂಟಿಜನ್ ಆಗಿ ನಮಗೆ ಇಂಜೆಕ್ಟ್ ಮಾಡಿದಾಗ ನಮ್ಮಲ್ಲಿ ಸೆಲ್ಸು ಅದನ್ನು ಫೈಟ್ ಮಾಡಲಿಕ್ಕೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಇಮ್ಯುನಿಟಿಗೂ ಅದಕ್ಕೆ ಯಾವುದೇ ಒಂದು ಸಂಬಂಧ ಇಲ್ಲ. ಬಟ್ ಇಮ್ಯೂನ್ ಸಿಸ್ಟಮ್ ಅನ್ನೋದು ನಮ್ಮಲ್ಲಿ ಸ್ಟಿಮ್ಯುಲೇಟ್ ಆಗಿಬಿಟ್ಟು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳೋ ಒಂದು ಬೇಸಿಸ್ ಮೇಲೆ ಈ ವ್ಯಾಕ್ಸಿನನ್ನು ತಯಾರು ಮಾಡ್ತಾರೆ. ಬಟ್ ಅದೇ ನೋಡಿ, ಅದಕ್ಕಿಂತ ಬೆಸ್ಟ್ ಅಂದರೆ ನಮ್ಮಲ್ಲಿ ಇನ್ಫೆಕ್ಷನ್ ಆಗಿರೋದು. ಇನ್ಫೆಕ್ಷನ್ ಆಗಿ ನಮ್ಮಲ್ಲಿ ಬಂದಂಥ ಆ್ಯಂಟಿಬಾಡೀಸು ಸ್ಟ್ರಾಂಗ್ ಆ್ಯಂಟಿಬಾಡೀಸ್ ಇರ್ತವೆ. ಹಾಗಾಗಿ ಸೊ ನನ್ನಲ್ಲಿ ನಾನು ಎಕ್ಸ್ಪೋಸ್ ಆಗಿದ್ದೀನಿ, ನಾನು ಇನ್ಫೆಕ್ಟ್ ಆಗಿದ್ದೀನಿ, ನನ್ನಲ್ಲಿ ಸ್ಟ್ರಾಂಗ್ ಆ್ಯಂಟಿಬಾಡೀಸ್ ಇದೆ, ಹಾಗಾಗಿ ನನ್ನಲ್ಲಿ ಯಾವುದೇ ರೀತಿ ಒಂದು ಮೆಡಿಸಿನ್ ಅನ್ನೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.